ಯೂಟ್ಯೂಬ್ ಒಂದು ವೇಳೆ ನಿಮ್ಮಲ್ಲಿ ಅಪಾರ ಪ್ರತಿಭೆಯಿದ್ದು ಇದನ್ನು ನಿಮಗಿಂತ ಇನ್ನಾರು ನೀಡಲಾರರು ಎಂಬಷ್ಟಿದ್ದರೆ ಇದನ್ನು ನಾಲ್ಕು ಜನರ ಮುಂದೆ ಪ್ರದರ್ಶಿಸುವ ಮೂಲಕ ಹಣವನ್ನು ಗಳಿಸಬಹುದು ಮೊದಲಿಗೆ ನಿಮ್ಮ ಅಪ್ಪಟ್ಟ ಪ್ರತಿಭೆಯನ್ನು ಅನಾವರಣಗೊಳಿಸುವ ವಿಡಿಯೋವನ್ನು ಉತ್ತಮ ಗುಣಮಟ್ಟದಲ್ಲಿ ರೆಕಾರ್ಡ್ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕು ಇದು ನಿಮ್ಮಿಂದ ತಯಾರಾದ ಕಿರುಚಲನ ಚಿತ್ರವಿರಬಹುದು ನೀವು ಹಾಡುವ ಹಾಡಾಗಿರಬಹುದು ಎಲ್ಲರನ್ನು ನಗಿಸುವ ಹಾಸ್ಯ ಪ್ರಸಂಗವಾಗಿರಬಹುದು ನೋಡುವವರು ಭಲೆ ಎನ್ನುವಂತಹ ಚಾಕಚಕ್ಯತೆ ಇರಬಹುದು ಅಥವಾ ಯಾರು ಮಾಡದ ಸಾಧನೆಯನ್ನು ಸಾಧಿಸುವಂತಹ ಕಾರ್ಯವಿರಬಹುದು ಒಟ್ಟಾರೆ ಈ ವಿಡಿಯೋವನ್ನು ಒಬ್ಬರು ನೋಡಿದರೆ ಇನ್ನೊಬ್ಬರಿಗೆ ನೋಡಲು ಮುಂದೆ ಕಳಿಸುವಂತಿರಬೇಕು ಆಗ ಈ ವಿಡಿಯೋವನ್ನು ಮೊದಲು ನೋಡಿ ಮೆಚ್ಚಿಸಿದವರು ಇನ್ನಷ್ಟು ಜನರು ಮೆಚ್ಚಲೆಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಮಾಡುತ್ತಾ ಹೋಗುತ್ತಾರೆ ಪ್ರತಿ ಬಾರಿ ಈ ವಿಡಿಯೋ ನೋಡಲ್ಪಟ್ಟಾಗ ನಿಮ್ಮ ವಿಡಿಯೋ ಇರುವ ಪುಟದಲ್ಲಿರುವ ಜಾಹೀರಾತುಗಳ ಮೂಲಕ ನಿಮಗೆ ಸಂಭಾವನೆ ಹರಿದು ಬರುತ್ತದೆ ನಿಮ್ಮ ಪ್ರತಿಭೆ ಲಕ್ಷಾಂತರ ಜನರೆದುರು ಪ್ರದರ್ಶಿಸಲ್ಪಟ್ಟಂತೆಯೂ ಆಯಿತು ನಿಮಗೆ ಹಣವೂ ಸಂದಾಯವಾದಂತಾಯಿತು ಇದೇ ರೀತಿ ಪ್ರತಿ ಬಾರಿ ಕ್ಲಿಕಿಸಿದಾಗ ಹಣ ಹರಿದು ಬರುವ ಇತರ ತಾಣಗಳೆಂದರೆ ಇತರರಿಗಾಗಿ ನಡೆಸುವ ಸಂಶೋಧನೆ ನಿಮಗೆ ಕೋಡಿಂಗ್ ಬರುವುದಿಲ್ಲ ಬರುವುದಿಲ್ಲ ಎಂದು ವ್ಯಾಕುಲರಾಗಬೇಡಿ ಇದರಿಂದ ನಿಮಗೆ ಹಣ ಸಂಪಾದಿಸುವುದನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ ಒಂದು ವೇಳೆ ನಿಮಗೆ ಕಷ್ಟಪಟ್ಟು ದುಡಿಯುವ ಹುಮ್ಮಸ್ಸಿದ್ದು ವಾರಕ್ಕೆ ಕೆಲವು ಘಂಟೆಗಳನ್ನಾದರೂ ಮೀಸಲಿಡಲು ಸಾಧ್ಯವಿದ್ದರೆ ಇತರರಿಗಾಗಿ ಕೆಲವು ಸಂಶೋಧನಾ ಕಾರ್ಯಗಳನ್ನು ಕೈಗೊಳ್ಳಬಹುದು ಅಂದರೆ ಕೆಲವು ಸಂಶೋಧನೆಗಳಿಗೆ ಅಗತ್ಯವಾದ ಕೆಲವು ಭಾಗಗಳನ್ನು ಅವರಿಗೆ ಪೂರೈಸಲು ಸಮಯವಿಲ್ಲದಾಗ ಇದನ್ನು ಬೇರೆಯವರಿಂದ ಮಾಡಿಸಿಕೊಳ್ಳಲು ಅವರಿಗೆ ಜನರು ಬೇಕಾಗಿರುತ್ತಾರೆ ಇಂತಹ ಅವಕಾಶಗಳಿಗಾಗಿ ನೀವು ಸಂಶೋಧನಾ ಸಂಸ್ಥೆಗಳು ಮನವಿ ಮಾಡಿಕೊಳ್ಳುವ ಇಂತಹ ಸೇವೆಯನ್ನು ಹುಡುಕಿ ಆನ್ಲೈನ್ ಮೂಲಕ ತನಿಖೆ ಅಥವಾ ಹುಡುಕಾಟ ನಡೆಸುವ ಕೆಲಸವನ್ನು ಮಾಡಿಕೊಟ್ಟು ಹಣ ಗಳಿಸಬಹುದು ಮೊಬೈಲ್ ಗಳನ್ನು ರಚಿಸುವುದು ಯಾವಾಗ ಸ್ಮಾರ್ಟ್ಫೋನುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟವೋ ಆಗ ಇದರಲ್ಲಿ ಪ್ರತಿಷ್ಠಾಪಿಸಬಹುದಾದ ಆಪ್ ಅಪ್ಲಿಕೇಶನ್ಸ್ ಆ್ಯಪ್ಸ್ಗಳಿಗೂ ಭಾರಿ ಬೇಡಿಕೆ ಬಂದಿದೆ ಇದುವರೆಗೆ ಕಂಪ್ಯೂಟರ್ನಲ್ಲಿ ಸ್ಥಾಪಿಸಲಾಗುತ್ತಿದ್ದ ಪ್ರೋಗ್ರಾಮುಗಳಿಗೆ ಸರಿಸಮನಾದ ಆಪ್ ತಯಾರಿಸುವುದು ಒಂದು ಕಲೆ ಪ್ರಸ್ತುತ ಐಫೋನ್ನಲ್ಲಿ ಮೂವತ್ತು ಲಕ್ಷ ಆಪ್ಗಳು ಲಭ್ಯವಿವೆ ಗೂಗಲ್ ಆಂಡ್ರಾಯ್ಡ್ ಮಾರುಕಟ್ಟೆಯಲ್ಲಿ ಹತ್ತು ಲಕ್ಷದಷ್ಟು ಆಪ್ಗಳಿವೆ ಇವೆಲ್ಲವೂ ಬಿಸಿ ಬಿಸಿ ದೋಸೆಯಂತೆ ಮಾರಾಟವಾಗುತ್ತಿವೆ ನಿಮ್ಮದೇ ಆದ ಸ್ಮಾರ್ಟ್ಫೋನ್ ಆಪ್ಗಳನ್ನು ನಿರ್ಮಿಸಿ ಮಾರಾಟ ಮಾಡುವ ಮೂಲಕ ಕನಿಷ್ಠ ಸಮಯದಲ್ಲಿ ಹೆಚ್ಚು ಗಳಿಸಬಹುದು ಆಪ್ ನಿರ್ಮಿಸಲು ಹಣವೇ ಬೇಕಾಗಿಲ್ಲ ಬೇಕಾಗಿರುವುದೇನೆಂದರೆ ಒಂದು ಲ್ಯಾಪ್ಟಾಪ್ ಹಾಗೂ ಆಪ್ ನಿರ್ಮಿಸುವ ಚಾಕಚಕ್ಯತೆ ಉತ್ಪನ್ನವನ್ನು ಸಂಗ್ರಹಿಸಿಡಲು ಉಗ್ರಾಣವೂ ಬೇಕಾಗಿಲ್ಲ ಸಾಗಾಟ ವೆಚ್ಚವೂ ಇಲ್ಲ ಪರಿಣಾಮವಾಗಿ ಯಾವುದೇ ಕಿರಿಕಿರಿ ಇಲ್ಲದೆ ಹಣ ಗಳಿಸುವ ಅವಕಾಶ ನಿಮ್ಮದೇ ಸ್ವಂತ ಬ್ರಾಂಡ್ ಮಾರುವುದು ಒಂದು ವೇಳೆ ನಿಮಗೆ ಲಾಂಛನೆಗಳನ್ನು ವಿನ್ಯಾಸಗೊಳಿಸುವ ಕಲೆ ಸಿಧಿಸಿದ್ದರೆ ನಿಮ್ಮ ಪ್ರತಿಭೆಯನ್ನು ಸುಮ್ನೆ ಸ್ನೇಹಿತರ ವ್ಯಂಗ್ಯಚಿತ್ರಕ್ಕೆ ಮೀಸಲಾಗಿರಿಸದಿರಿ ಬದಲಿಗೆ ಉತ್ತಮ ವಿನ್ಯಾಸದ ಲಾಂಛನೆಗಳನ್ನು ನಿರ್ಮಿಸಲು ಯತ್ನಿಸಿ ಈ ಲಾಂಛನೆಗಳನ್ನು ಯಾವುದಾದರೂ ಉತ್ಪನ್ನದ ಮೇಲೆ ಮುದ್ರಿಸಿದಾಗ ಇದು ಗ್ರಾಹಕನನ್ನು ಕ್ಷಣ ಮಾತ್ರದಲ್ಲಿ ಸೆರೆಹಿಡಿಯುವಂತಿರಬೇಕು ಹಾಗಿದ್ದರೆ ಕ್ಯಾಫ್ರೆಸ್ ಮೊದಲಾದ ತಾಣಗಳಲ್ಲಿ ಈ ವಿನ್ಯಾಸಗಳನ್ನು ಅಪ್ಲೋಡ್ ಮಾಡಿ ಮಾರಾಟಕ್ಕಿರಿಸಬಹುದು ಒಂದು ವೇಳೆ ಯಾರಾದರೂ ಈ ವಿನ್ಯಾಸಗಳಲ್ಲಿ ಉತ್ಸುಕರಾಗಿದ್ದರೆ ಸಂಸ್ಥೆ ಈ ಲಾಂಛನವನ್ನು ಮುದ್ರಿಸಿ ಅವರಿಗೆ ಮಾರಾಟ ಮಾಡುತ್ತದೆ ಹಾಗೂ ನಿಮಗೆ ಸಂಭಾವನೆ ದೊರಕುತ್ತದೆ ಉದಾಹರಣೆಗೆ ಟೀ ಶರ್ಟ್ ಮೇಲಿನ ಬರಹಗಳ ವಿನ್ಯಾಸ ಟೊಪ್ಪಿ ಪುಸ್ತಕ ಪೋಸ್ಟರ್ ಕ್ಯಾಲೆಂಡರು ಗ್ರೀಟಿಂಗ್ ಕಾರ್ಡ್ ಮೊದಲಾದ ಉತ್ಪನ್ನಗಳ ಮೇಲೆ ಮುದ್ರಿಸುವ ಚಿತ್ರಗಳು ಸರಿ ಪ್ರತಿ ವಿನ್ಯಾಸದ ಮಾರಾಟದಿಂದ ನಿಮಗೆ ಸಂಭಾವನೆ ದೊರಕುತ್ತದೆ ಈ ಸೇವೆ ಒದಗಿಸುವ ಇತರ ತಾಣಗಳೆಂದರೆ ಲುಲು ಹಾಗೂ ಝಝಲ್ ವರ್ಚುವಲ್ ಸಹಾಯಕ ವರ್ಚುಯಲ್ ಅಸಿಸ್ಟೆಂಟ್ ಇಂದು ಅಂತರ್ಜಾಲದ ಮೂಲಕವೇ ಕಾರ್ಯನಿರ್ವಹಿಸುತ್ತಿರುವ ನೂರಾರು ಸಂಸ್ಥೆಗಳಿಗೆ ತಮ್ಮದೇ ಆದ ಕಚೇರಿಯೇ ಇಲ್ಲ ಈ ಸಂಸ್ಥೆಗಳು ನೀಡುವ ವಿವಿಧ ಸೇವೆಗಳನ್ನು ಜಗತ್ತಿನ ಇತರ ಭಾಗಗಳಿಗೆ ವಿಸ್ತರಿಸಲು ಇವರಿಗೆ ಸಹಾಯಕರ ನೆರವು ಬೇಕಾಗಿರುತ್ತದೆ ಈ ಕೆಲಸಗಳನ್ನು ಮನೆಯಲ್ಲಿದ್ದುಕೊಂಡೇ ಅಂತರ್ಜಾಲದ ಮೂಲಕವೇ ನಿರ್ವಹಿಸಬಹುದು ಉದಾಹರಣೆಗೆ ಗ್ರಾಹಕ ಸೇವಾ ಕರ್ತವ್ಯಗಳು ದೂರವಾಣಿ ಕಾರ್ಯಗಳನ್ನು ಸ್ವೀಕರಿಸಿ ಸೂಕ್ತ ಮಾಹಿತಿ ಒದಗಿಸುವುದು ವ್ಯಕ್ತಿಗಳ ನಡುವಿನ ಭೇಟಿಯ ಸಮಯಗಳನ್ನು ನಿಗದಿಪಡಿಸುವುದು ಇಮೇಲ್ಗಳನ್ನು ವಿಶ್ಲೇಷಿಸಿ ಅಗತ್ಯ ಅನಗತ್ಯಗಳನ್ನು ವಿಂಗಡಿಸಿ ವಿಲೇವಾರಿ ಮಾಡುವುದು ಇತ್ಯಾದಿ ಕೆಲಸಗಳನ್ನು ನಿವಾರಿಸಲು ಈ ವೃತ್ತಿ ನೆರವಾಗುತ್ತದೆ ಈ ವೃತ್ತಿಗಳನ್ನು ಮೊದಲಿಗೆ ಊರ್ವರೆ ಗ್ರಾಹಕರಿಗೆ ಮೀಸಲಾಗಿಟ್ಟು ಈ ಕೆಲಸದ ಒಳಮರ್ಮಗಳನ್ನು ಅರಿಯಬೇಕು ನಿಮ್ಮ ಸಾಮರ್ಥ್ಯ ಹಾಗೂ ಕೆಲಸದ ಬಗ್ಗೆ ಅರಿವಾಗುತ್ತಾ ಹೋದಂತೆ ನಿಮ್ಮ ಸಾಮರ್ಥ್ಯವನ್ನು ಇತರ ಕ್ಷೇತ್ರಗಳಿಗೆ ವಿಸ್ತರಿಸುತ್ತಾ ಹೋಗಬಹುದು ಕೆಲವೇ ದಿನಗಳಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ನೈಪುಣ್ಯವನ್ನು ಹೊಂದಿದ್ದೀರಿ ಎಂದು ಅರಿವಾಗುತ್ತದೆ ಉದಾಹರಣೆಗೆ ಸಾಮಾಜಿಕ ಕ್ಷೇತ್ರದ ಗ್ರಾಹಕ ಸೇವೆ ಈ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ನಿಮ್ಮ ದಿನಗಳು ಕ್ಷಣಗಳಂತೆ ಕಳೆಯಲು ಪ್ರಾರಂಭಿಸುತ್ತವೆ ಈ ಮೂಲಕ ನೀವು ಸಂಪಾದಿಸಬಹುದಾದ ಮೊತ್ತವು ಹೆಚ್ಚುತ್ತಾ ಹೋಗುತ್ತದೆ ಟ್ರಾನ್ಸ್ಕ್ರಿಪ್ಷನ್ 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 ಅಂದರೆ ಮೆಡಿಕಲ್ ಅಥವಾ ವೈದ್ಯಕೀಯ ಭಾಷೆಯನ್ನು ಸರಳಗೊಳಿಸುವ ಕೆಲಸವಾಗಿದೆ ಸಾಮಾನ್ಯವಾಗಿ ವೈದ್ಯರಿಗೆ ವಿವರವಾಗಿ ಎಲ್ಲವನ್ನೂ ಬರೆಯುವಷ್ಟು ತಾಳ್ಮೆ ಇರುವುದಿಲ್ಲ ಹಾಗಾಗಿ ಇವರು ತಮ್ಮ ಬರವಣಿಗೆಯನ್ನು ಸಂಕೇತಾಕ್ಷರಗಳಲ್ಲಿ ಅಥವಾ ಆ ಕ್ಷಣದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಮಾಹಿತಿಯನ್ನು ಒದಗಿಸುತ್ತಾರೆ ಇದರಲ್ಲಿ ಕೈಬರಹದ ವಿವರ ರೋಗಿಯ ಆರೋಗ್ಯದ ವಿವರಗಳಿರುವ ಮಾಹಿತಿ ಯಾವ ವೈದ್ಯರು ಈಗಾಗಲೇ ನೋಡಿ ಏನು ಸಲಹೆ ಮಾಡಿದ್ದಾರೆ ಎಂಬ ವರದಿ ಇತರ ವೈದ್ಯರ ಬಳಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಳುಹಿಸಲು ಅಗತ್ಯವಿರುವ ಪತ್ರ ಮನೋವೈಜ್ಞಾನಿಕ ಸಮೀಕ್ಷೆಯ ವಿವರ ಮೊದಲಾದ ವಿವರಗಳಿರುತ್ತವೆ ಈ ಮಾಹಿತಿಗಳನ್ನು ಇತರರಿಗೆ ಸುಲಭವಾಗಿ ಹಾಗೂ ತಪ್ಪಿಲ್ಲದಂತೆ ಓದಲು ಸಾಧ್ಯವಾಗುವಂತೆ ಒಪ್ಪಹೂರಣವಾಗಿಸಿ ನೀಡುವುದೇ ಈ ಕೆಲಸದ ಮಹತ್ವವಾಗಿದೆ ಈ ಕೆಲಸದಲ್ಲಿ ತಪ್ಪಿಗೆ ಅವಕಾಶವಿಲ್ಲ ಹಾಗಾಗಿ ಅತ್ಯಂತ ಸರಿಯಾದ ಮಾಹಿತಿ ಒದಗಿಸುವುದು ಮೊದಲ ಆದ್ಯತೆಯಾಗಿರುತ್ತದೆ ಈ ಕೆಲಸ ಕೈಗೊಳ್ಳುವ ಮೊದಲು ನಿಮಗೆ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಪರಿಣಿತಿ ಇರುವುದು ಅಗತ್ಯ ಹಾಗೂ ವೈದ್ಯರು ಹೇಳುವುದನ್ನು ವೇಗವಾಗಿ ಬೆರಳೆಚ್ಚು ಮಾಡಲು ಹಾಗೂ ತಪ್ಪಿಲ್ಲದಂತೆ ಮಾಹಿತಿ ನೀಡಲು ಶಕ್ಯರಿರಬೇಕು